ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಕಡೆ ಹೋಗೋದಾದ್ರೆ ಎಲ್ಲಿಗೆ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ನಾವು ಆಗ್ಲೇ ಹೇಳಿದ ಹಾಗೆ ಇವತ್ತು ಸರ್ಪ್ರೈಸ್ ಏನು ಅಂತಂದ್ರೆ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಬನ್ನಿ ಒಳಗೆ ಹೋಗಿ ನೋಡೋಣ. ಆಶ್ರಮದೊಳಗಡೆ ಏನೇನಿದೆ, ಅವ್ರು ಹೇಗೆ ಮೆಂಟೆನೆನ್ಸ್ ಎಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ ಹೇಳಿ ಒಂದು ರೌಂಡ್ ಹಾಕ್ತೀವಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ತಿರುವಣ್ಣಾಮಲೈ ಪಾರ್ಟ್ 2 ವಿಡಿಯೋ. ಆಲ್ರೆಡಿ ನೀವು ಥಂಬ್ನೇಲ್ ನೋಡಿರ್ತೀರಾ, ಗೊತ್ತಿರುತ್ತೆ. ಹಾಗಾಗಿ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದೀವಿ, ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ರಮಣ ಮಹರ್ಷಿಗಳು ದ ಇಂಡಿಯನ್ ಗ್ರೇಟ್ ಸೇಂಟ್. ಅವರು ಹುಟ್ಟಿದ್ದು 30th December 1879. ಹಾಗೆ April 14th 1950 ಅವರು ಡೆತ್ ಆಗಿದ್ದು. 70 ಇಯರ್ಸು ಅವರು ಅವರ ಜೀವನವನ್ನು ಅನುಭವಿಸಿದರು. ಅವರು ಹುಟ್ಟಿದ್ದು ತಮಿಳುನಾಡಿನ ತಿರುಚರಿ ಗ್ರಾಮದಲ್ಲಿ. ಅವರಪ್ಪ ಸುಬ್ರಹ್ಮಣ್ಯ ಅಯ್ಯರ್, ಹಾಗೆ ತಾಯಿ ಅಳಗಟ್ಟೂಳ್ ಅಂತ. ಅವರ 4 ಜನ ಗಂಡು ಮಕ್ಕಳಲ್ಲಿ ಇವರು 2ನೇ ಮಗ. ಇವರ ಹಿಂದಿನ ಹೆಸರು ಅಂದರೆ ರಮಣ ಮಹರ್ಷಿಗಳಾಗೋದಕ್ಕೆ ಮುಂಚೆ ಅವರ ಇದ್ದಿದ್ದ ಹೆಸರು ವೆಂಕಟರಮಣ ಅಯ್ಯರ್ ಅಂತ. ಸೊ ಇದು ಎಂಟ್ರೆನ್ಸು. ಒಳಗಡೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಹಿಂದ್ಗಡೆ ಅರುಣಾಚಲ ದೇವರು, ಹಾಗೆ ಎಂಟ್ರೆನ್ಸಲ್ಲಿ ಮುಂದೆ ಹೋಗಿ ನೋಡ್ತಾ ಇದ್ದರೆ ಇವರೇ ರಮಣ ಮಹರ್ಷಿಗಳು. ತುಂಬ ಚೆನ್ನಾಗಿದೆ ಆಶ್ರಮ ಮಾತ್ರ. ಅಲ್ಲಿ ಎನ್ವೈರನ್ಮೆಂಟ್ ಅಂತೂ ಅಲ್ಲಿಗೆ ಹೋದರೆ ಬರೋದಕ್ಕೆ ಹೊರಗಡೆ ಮನಸ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ಅವರು ಪಿಕ್ಚರು. ಹಾಗೆ ಇವರು ಅದ್ವೈತ ಸಿದ್ಧಾಂತನ ಬೋಧನೆ ಮಾಡಿದ್ದು. ನಾನು ಯಾರು ಅನ್ನೋದರ ರೂಪವನ್ನು ಅವರು ಬೋಧನೆ ಮಾಡಿದ್ದು. ಅವರು ಹುಟ್ಟಿದಾಗಿನಿಂದ ಇರೋವರೆಗೂ, ಅಂದರೆ ಅವರ 16ನೇ ವಯಸ್ಸಿನಿಂದ ಅಂತ. ಇದು ಅವರ ಸಮಾಧಿ ಸ್ಥಳ. ಒಳಗಡೆ ಆ್ಯಕ್ಚುಲಿ ನಮಗೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಹೊರಗಡೆಯಿಂದ ತೆಗೆದಿದ್ದೀವಿ. ಇಲ್ಲಿ ನಾವೇನು ಹೊರಗಡೆ ಅಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೋದು. ಸೊ ಅದೇ ಅವರ ಸಮಾಧಿ ಸ್ಥಳ. ಇದು ಅದೇ ನಾನು ಆಗಲೇ ಹೇಳಿದಾಗೆ ಹೊರಗಡೆಯಿಂದ ದ ವ್ಯೂ ಪಾಯಿಂಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಜನ ಫಾರಿನರ್ಸ್ ಇದ್ದಾರೆ ಅಂದರೆ ಗಿರಿ ಪ್ರದಕ್ಷಿಣೆ ಅಂತ ಆದಮೇಲೆ, ಅರುಣಾಚಲೇಶ್ವರಂದು ಗಿರಿ ಪ್ರದಕ್ಷಿಣೆ ಆದಮೇಲೆ ಆಬ್ವಿಯಸ್ಲಿ ಎಲ್ಲರೂ ಇಲ್ಲಿಗೆ ಬಂದು ಹೋಗಬೇಕು ಅನ್ನೋ ಥರದ್ದೊಂದು ಪ್ಲೇಸು. ಆಬ್ವಿಯಸ್ಲಿ ಬರ್ತಾರೆ. ನಾವು ಹೋಗಿದ್ದು ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಆಗಿದ್ದರಿಂದ ಇಲ್ಲೂ ಕೂಡ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದರು. ಇಷ್ಟು ತುಪ್ಪ ಹಾಕಿ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ರು ಅಂದರೆ. ಮತ್ತು ಇಲ್ಲಿ ಜನ ಇನ್ನೊಂದು ರಮಣ ಮಹರ್ಷಿಗಳನ್ನ ಶಿವನ ಒಂದು ಅವತಾರ ಅನ್ನೋ ಥರದಲ್ಲೇ ಅವರಿರೋವರೆಗೂ ಅವರನ್ನ ಪೂಜಿಸಿದ್ದು. ಬಟ್ ಕಾರಣಾಂತರಗಳಿಂದ ಅವರು ಕ್ಯಾನ್ಸರ್ಗೆ ತುತ್ತಾಗಿ ಸತ್ತು ಹೋಗ್ಬಿಟ್ರು ಅನ್ನೋದು ಒಂದು ಅನ್ಫಾರ್ಚುನೇಟು. ಹಾಗೆ ರಮಣ ಮಹರ್ಷಿಗಳು ತಮ್ಮ 16ನೇ ವಯಸ್ಸಿನಲ್ಲಿ ತಿರುವಣ್ಣಾಮಲೈಗೆ ಬಂದು ಸೇರಿದ್ದು. ಇನ್ನು ಮಿಕ್ಕಿದ್ದ ಅವರ ಆಯುಷ್ಯವನ್ನೆಲ್ಲ ಅವರು ಇಲ್ಲೇ ಆಶ್ರಮದಲ್ಲಿ ಕಳೆದ್ರು. ಇಲ್ಲಿ ಇವಾಗ ನಾವು ತೋರಿಸ್ತಾ ಇರೋದು ಇದು ಅವರ ಬಿಲಾಂಗಿಂಗ್ಸ್, ಅಂದರೆ ಅವರು ಬದುಕಿದ್ದಾಗ ಇದಿಷ್ಟು ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ರಂತೆ. ಅವ್ರ ಬೆಡ್ ಆಗಿರ್ಬೋದು, ಅವರು ಊಟ ಮಾಡ್ತಿದ್ದಂಥ ಪ್ಲೇಟ್ಸು, ಆ ಥರದ್ದೆಲ್ಲ ಇಲ್ಲಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ, ಒಂದು ಚಿಕ್ಕದಾಗಿ ಮಾಡಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಅವರ ಹೆಸರಿನಲ್ಲಿ ಸುಮಾರು ಬುಕ್ಗಳು ಬಂದಿವೆ, ಆದರೆ ಅವರು ಬರೆದಿರೋದು ಒಂದೇ ಗ್ರಂಥ, ಅದು ಉಪದೇಶ ಸಾರ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.